ರಾಮಚರಣ್ ಅವ್ರು ಫೋನ್ ಮಾಡ್ತಾರೆ ನಿಮ್ಗೆ, ಏ ಫೋನ್ ಎಲ್ಲ ಮಾಡೋದು ಬೇಡಮ್ಮ, ಇದು ನಮ್ ಫ್ಯಾಮಿಲಿ ಫಂಕ್ಷನ್ ತರ, ಇದು ನಮ್ ಫ್ಯಾಮಿಲಿ, ಇದು ಅವ್ರೇನು ಕರಿಲೇಬೇಕಾಗಿಲ್ಲ, ಆರ್ಡರ್ ಮಾಡ್ಬೇಕು ಅವ್ರು ಆಕ್ಚುಲ್ ಆಗಿ. ಆಮೇಲೆ ರಾಮ್ ಸರ್ ಹೇಳಿದ್ರು, ನೀವೇನು ಯೋಚನೆ ಮಾಡಬೇಡಿ, ನಿಮ್ ಮ್ಯಾನೇಜರ್ ಏನು ಫೋನ್ ಮಾಡೋದು ಬೇಡ, ಕುಮಾರ್ ಅವ್ರು ಕಾಂಟ್ಯಾಕ್ಟ್ ಇರ್ತಾರೆ, ನಾನೇ ಬರ್ತೀನಿ ಖಂಡಿತ ಅಂತ ಹೇಳಿದೆ. ಯಾಕಂದ್ರೆ ನಮ್ ಫಂಕ್ಷನ್ ಯಾವ್ದೇ ಆಗ್ಲಿ, ಚಿರಂಜೀವಿ ಅಮ್ಮ ಯಾವಾಗ್ಲೂ, ಚಿರಂಜೀವಿ ಸರ್ ಯಾವಾಗ್ಲೂ ಇರ್ತಾರೆ ಫಂಕ್ಷನ್, ಅಪ್ಪಾಜಿ ಜೊತೆ ಯಾವಾಗ್ಲೂ ಇರ್ತಾರೆ. ಅಪ್ಪಾಜಿ ಯಾವಾಗ ಹೇಳ್ತಿದ್ರು ನಾನು ಇನ್ನೊಬ್ಬ ಮಗ ಅಂತ ಹೇಳ್ತಿದ್ರು, ಅದಕ್ಕೆ ನನಗೆ ಅವ್ರ ಅಣ್ಣ ದೊಡ್ಡಣ್ಣ ಅಂತಾರ ಅವರು, ನಾವ್ ಯಾವತ್ತೂ ಅದನ್ನ ಮರೆಯಲ್ಲ. ಅವ್ರ ವಿಶ್ವಾಸ ಪ್ರೀತಿ ಎಷ್ಟಿಟ್ಟಿದ್ರು ಅಂದ್ರೆ ನಮ್ಮ ಫ್ಯಾಮಿಲಿ ಮೇಲೆ, ಅಷ್ಟೇ ವಿಶ್ವಾಸ ಪ್ರೀತಿ ಅವ್ರ ಫ್ಯಾಮಿಲಿ ಮೇಲೆ ನಾವ್ ಇಟ್ಟಿದ್ದೀವಿ. ಯಾಕಂದ್ರೆ ಅದು ನಮ್ಮ ಒಂದು ಕರ್ತವ್ಯ ಆಗುತ್ತೆ ಬರೋದು. ಇದು ಬಂದು ನೋಡಿದ್ಮೇಲೆ ಗೊತ್ತಾಯ್ತು ಸಾಯಿರ ನರಸಿಂಹರೆಡ್ಡಿ ಎಷ್ಟು ಜೋಶ್ ಇದೆ ಅಂತ. ಖಂಡಿತ ನಾನು ಅಕ್ಟೋಬರ್ 2nd ಫಸ್ಟ್ ಡೇ ಒರಯನ್ ಮಾಲಿ ನೋಡ್ತೀನಿ ನಾನು ಸಿನಿಮಾನ. ಅಂಡ್ ಅಫ್ಕೋರ್ಸ್ ರಾಮ್ ಚರಣ್ ಅಷ್ಟೇ, ತುಂಬಾನೇ ಹ್ಯಾಂಡ್ಸಮ್ ಹೀರೋ. ಅಂಡ್ ಅವ್ರ ಇಡೀ ಫ್ಯಾಮಿಲಿನೇ ತುಂಬಾ ಹ್ಯಾಂಡ್ಸಮ್, ಪವನ್ ಕಲ್ಯಾಣ್ ಇರ್ಬೋದು, ಇವ್ರು ಇರ್ಬೋದು. ಆಮೇಲೆ ಒಂದ್ ನಿಮಿಷ ಸೈಲೆಂಟ್ ಆಗಿರಿ, ಸೈಲೆಂಟ್ ಆಗಿರಿ. ಯಾಕಂದ್ರೆ ಒಂದ್ಸತಿ ಚಿರಂಜೀವಿ ಸರ್ ಫಂಕ್ಷನ್ ಬರ್ಬೇಕಾದ್ರೆ ಹೇಳಿದ್ದೆ ನಾನು ಕಲ್ಯಾಣ್ರ ಅವ್ರು ತುಂಬಾ ಪವನ್ ಕಲ್ಯಾಣ್ ದೊಡ್ಡ ಫ್ಯಾನ್ ಅಂತ ಹೇಳಿದ್ದೆ. ಯಾಕಂದ್ರೆ ಅಷ್ಟಿಷ್ಟ ಅವ್ರು ಕಂಡ್ರೆ. ಇವಾಗ ಎಲ್ರೂ ಇಷ್ಟ ನನಗೆ ಅವ್ರ ಫ್ಯಾಮಿಲಿ. ಯಾವಾಗಲೂ ಅಷ್ಟೇ ಸರ್, ವಿ ಆರ್ ಆಲ್ವೇಸ್ ದೇರ್ ವಿತ್ ಯು ಅಂಡ್ ವಿ ಆಲ್ವೇಸ್ ದೇರ್ ವಿಲ್ ಬಿ ದೇರ್ ಫಾರ್ ಯುವರ್ ಫ್ಯಾಮಿಲಿ 100%. ಆಲ್ ದ ಬೆಸ್ಟ್. Thank you. Jai Hind, Jai Karnataka Mata. Shiva Rajkumar sir, a hearty welcome to you to the RR pre-release sir. అలాగే ప్రసెస్ రాజమౌళి గారిని, ఎస్ఎస్ రాజమౌళి గారిని సాధారణంగా వేదికపైకి రావాల్సిందిగా రిక్వెస్ట్ చేస్తున్నాము. స్థిత ప్రజ్ఞకి మారు పేరు ఏం అనుకుంటారో అది చేసేదానికి నిదర్శనం.